ದಡ್ಡಿ ಗ್ರಾಮದಲ್ಲಿ 75ನೇ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಅಂಗವಾಗಿ ಇಂದು ಉಚಿತ ಕಣ್ಣು ತಪಾಸಣೆ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು. ಇದೇ ಸಂದರ್ಭದಲ್ಲಿ ಹುಕ್ಕೇರಿ ತಾಲೂಕಿನ ದಡ್ಡಿ ಗ್ರಾಮದ ಶ್ರೀ ರಾಮಲಿಂಗೇಶ್ವರ ದೇವಾಲಯದ ಭವನದಲ್ಲಿ ಉಚಿತ ಕಣ್ಣು ತಪಾಸಣೆ ಶಿಬಿರವನ್ನು ಜರುಗಿಸಲಾಗಿದ್ದು ನೂರಾರು ಜನ ತಮ್ಮ ಕಣ್ಣು ಚಿಕಿತ್ಸೆಯನ್ನು ಪಡೆದುಕೊಂಡು ಸದುಪಯೋಗ ಪಡಿಸಿಕೊಂಡಿದ್ದಾರೆ. ಇದರ ಅಂಗವಾಗಿ 75ನೇ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಹಿನ್ನೆಲೆಯಲ್ಲಿ ಇಂದು ಡಾಕ್ಟರ್ ಸ್ನೇಹ ಕಣ್ಣಿನ ಆಸ್ಪತ್ರೆ ಹಾಗೂ ಮೆಳ್ಳು ಗಣ್ಣು ಚಿಕಿತ್ಸಾಲಯ ಬೆಳಗಾವಿ ಇವರ ಸಂಯುಕ್ತ ಆಶ್ರಯದಲ್ಲಿ ಈ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು. ಇದೇ ಸಂದರ್ಭದಲ್ಲಿ 75 ಜನರಿಗೆ ಚಸ್ಮಾ ವಿತರಣೆಯನ್ನು ಮಾಡಲಾಗಿದೆ. ನಂತರ ಮಾತನಾಡಿದ ಹುಕ್ಕೇರಿಯ ಶ್ರೀ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾತನಾಡಿದ್ದು, ಇದು ದಡ್ಡಿ ಗ್ರಾಮದಲ್ಲಿ ಉಚಿತ ಕಣ್ಣು ತಪಾಸಣೆ ಶಿಬಿರ ಕಾರ್ಯಕ್ರಮ ಒಂದು ಅತ್ಯದ್ಭುತವಾದ ಕಾರ್ಯಕ್ರಮ ಅನ್ನಬಹುದು. ಸಾಧನೆ ಮಾತು ಆಗಿರಬೇಕು, ಮಾತನಾಡುವುದೇ ಸಾಧನೆ ಆಗಬಾರದು. ಡಾಕ್ಟರ್ ಸ್ನೇಹ ಅಮಿತ್ ಮುಂಗರವಾಡಿಯವರ ಕಾರ್ಯ ಅದ್ಭುತವಾಗಿ ದೇಶಕ್ಕೆ ಕಣ್ಣುಗಳಾಗಿ ನಿಲ್ಲಬೇಕು ಅಂದುಕೊಂಡು ಗ್ರಾಮೀಣ ಜನರಿಗೆ ಕಣ್ಣು ತಪಾಸಣೆ ಮಾಡುತ್ತಿರುವುದು ಬಹಳ ಒಳ್ಳೆಯ ಕಾರ್ಯ ಎಂದು ಹೇಳಿದ್ದಾರೆ. ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು ಕಾರ್ಯಮಠ ಅವರು ಮಾತನಾಡಿ, ಅವರು ಈ ಗ್ರಾಮದಲ್ಲಿ ಇದೇ ಪ್ರಥಮ ಬಾರಿಗೆ ಉಚಿತ ಕಣ್ಣಿನ ಚಿಕಿತ್ಸೆ ಶಿಬಿರ ಜರುಗಿತು. ಬಹಳ ಸಂತೋಷದ ವಿಷಯ. ಇದೇ ಗ್ರಾಮದ ಡಾಕ್ಟರ್ ಸ್ನೇಹ ಅಮಿತ್ ಮುಂಗುರವಾಡಿ ತಮ್ಮ ಗ್ರಾಮದ ಜನರಿಗೆ ಚಿಕಿತ್ಸೆ ನೀಡುತ್ತಿರುವ ಈ ದಿನ ಶ್ರೀರಾಮಲಿಂಗೇಶ್ವರ ದೇವರು ನಿಶ್ಚಯ ಮಾಡಿದ್ದಾರೆ ಎಂದು ಹೇಳಿದ್ದರು. ಇನ್ನು ಸ್ನೇಹ ಅಮಿತ್ ಮುಂಗುರವಾಡಿ ಈ ಸಮಯದಲ್ಲಿ ಮಾತನಾಡಿದವರು, ಈ ನಮ್ಮ ಊರು ಗ್ರಾಮೀಣ ಪ್ರದೇಶದಲ್ಲಿದ್ದು ಈ ಪ್ರದೇಶದ ಗ್ರಾಮೀಣ ಜನರು ನಗರ ಪಟ್ಟಣಕ್ಕೆ ಹೋಗಿ ತಮ್ಮ ಕಣ್ಣುಗಳನ್ನು ತಪಾಸಣೆ ಮಾಡಿಕೊಳ್ಳುವುದಿಲ್ಲ. ಆದ ಕಾರಣ ನಾವು ಶ್ರೀ ರಾಮಲಿಂಗೇಶ್ವರ ದೇವಾಲಯದ ಆವರಣದಲ್ಲಿ 2 ದಿನಗಳ ಕಾಲ ಉಚಿತ ಕಣ್ಣು ತಪಾಸಣೆ ಮಾಡುತ್ತಿದ್ದೇವೆ ಹಾಗೂ ಉಚಿತ ಕನ್ನಡಕ ವಿತರಣೆ ಮಾಡುತ್ತಿದ್ದೇವೆ ಮತ್ತು ಇಲ್ಲಿ ಚಿಕಿತ್ಸೆಗೆ ಬಂದಂತಹ ಜನರಿಗೆ ಊಟದ ವ್ಯವಸ್ಥೆಯೂ ಸಹ ಮಾಡಿದ್ದೇವೆ ಎಂದು ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, ಕಲ್ಲಪ್ಪ ಪಾಮನಾಯಕ್, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ದಡ್ಡಿ. ಇವತ್ತು ದಡ್ಡಿ ಗ್ರಾಮದಲ್ಲಿ ಬಹಳ ಅದ್ಭುತವಾದ ಕಾರ್ಯ ನಡೀತಾ ಇದೆ. ಈ ದೇಶಕ್ಕೆ ಸ್ವತಂತ್ರ ಬಂದು 75 ವರ್ಷ ಆಯಿತು. 75 ವರ್ಷದೊಳಗೆ ನಾವು ಭಾಳಷ್ಟು ಜನ ಮಾತಾಡ್ತೇವೆ, ಸಾಧನೆ ಮಾತಾಡಬೇಕಂತೆ, ಮಾತನಾಡೋದೇ ಸಾಧನೆ ಆಗಬಾರ್ದಂತೆ. ಡಾಕ್ಟರ್ ಸ್ನೇಹ ಅಮಿತ್ ಮುಂಗುರವಾಡಿ ಅವರು ಇದೇ ಊರವರು. ಇವತ್ತು ನನ್ನ ಗ್ರಾಮದ ಜನತೆಗೆ ಈ 75ನೇ ಸ್ವಾತಂತ್ರ್ಯೋತ್ಸವದೊಳಗೆ ಎಂಥ ಕಾರ್ಯಕ್ರಮ ನಾನು ಮಾಡಬೇಕು ಅಂತಂದರೆ, ದೇಶಕ್ಕೆ ಕಣ್ಣಾಗಿ ಎಲ್ಲರೂ ನಿಲ್ಲಬೇಕು. ಭಾಳಷ್ಟು ಜನ ಕಣ್ಣಿನ ತೊಂದರೆ ಇರ್ತದೆ, ಚಸ್ಮಾ ತಗೊಳ್ಳೋಕೆ ದುಡ್ಡು ಇರಂಗಿಲ್ಲ ಅಂದ್ಕೊಂಡು, ನಮ್ಮೆಲ್ಲರಿಗೂ ಕೂಡ ನಮ್ಮ ಜನರಿಗೆ ಒಳ್ಳೇದಾಗಲಿ ಅಂತ ಹೇಳಿ ಡಾಕ್ಟರ್ ಸ್ನೇಹ ಅವರು ತಮ್ಮ ಆಸ್ಪತ್ರೆಯ ವತಿಯಿಂದ ಉಚಿತ ಕಣ್ಣಿನ ತಪಾಸಣೆ, ಜೊತೆಗೆ ಅಷ್ಟೇ ಅಲ್ಲ ಎಲ್ಲರಿಗೂ ಕೂಡ ಕನ್ನಡಕವನ್ನು ಕೂಡ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಬರೇ ಮಾತಾಡ್ತೀವಿ, ಮಾತಾಡೋದಕ್ಕಿಂತ ಇವರೆಲ್ಲ ಮಾಡುವ ಕೆಲಸ ಎಲ್ಲರಿಗೂ ಸ್ಫೂರ್ತಿಯಾಗಲಿ. ಭಾರತ ಮಾತೆ ಇವರಿಬ್ಬರು ದಂಪತಿಗಳಿಗೆ ಒಳ್ಳೆಯದು ಮಾಡ್ತಾ ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡುವ ಶಕ್ತಿಯನ್ನು ಅನುಗ್ರಹಿಸಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಒಳ್ಳೆಯದಾಗಲಿ, ಎಲ್ಲರಿಗೂ 75ನೆಯ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯ. ಯಾಕಂದ್ರೆ ಎಲ್ಲ ಹೆಸರಿಗೊಳಗೆ ಕಣ್ಣು ಅಂತಕ್ಕಂಥದ್ದು ಬಹಳ ಮುಖ್ಯ. ಇವತ್ತು ಕಣ್ಣಿದ್ರೂ ನಾವೆಲ್ಲ ನೋಡಾಡಿದ್ವ ಜಗತ್ತೆಲ್ಲ, ಇದು ಹೂ ಐತಿ, ಇದು ಬೆಳಗೈತಿ, ಇದು ದೀಪ ಐತಿ, ಇದು ಸಮಯ ಐತಿ. ಆ ಕಣ್ಣಿಲ್ಲಾರಿ ನಾವು ಹೇಳಕ್ಕಾದ್ರೆ ಸಮಯ ಹಿಂಗೈತಪ್ಪ ಅಂತ ತಿಳ್ಕೊಂಡ ಒಬ್ಬ ಕುರುಡನಿಗೆ ಹೇಳಿದ್ರೆ ಅವನು ಏನಂತ ತಿಳ್ಕೊಳ್ಳೋದು ಇರ್ಬೋದು ಹೆಂಗಿರ್ಬೋದು ಅಂತ ಕೇಳ್ತಾನ. ಒಂದು ಹಿಂಗ ಎತ್ತರ ಹೋಯ್ತಪ್ಪ ಹಿಂಗಾಗಲ್ಲ ಐತೆ, ಅದಕ್ಕೆ ಎಣ್ಣಿ ಬದ್ದಾಕಪ್ಪ, ಇಷ್ಟು ನೀವು ಹೇಳ್ಬೋದು. ಆದ್ರೆ ನಿಮ್ಮ ದೃಷ್ಟಿಯಿಂದ ಅದನ್ನು ನೋಡಿರ್ತಕ್ಕಂತ ಸಂದರ್ಭವಾಗಿ ಏನ್ ಮನಸ್ಸಿಗೆ ಆನಂದ ಸಿಗ್ತಲ್ಲಿ, ಆದ ಕಣ್ಣು ಇಲ್ಲದಿದ್ರೆ ಸಿಗೋದಿಲ್ಲ. ಜಸೇ ಸೃಷ್ಟಿ ತಸೇ ದೃಷ್ಟಿ, ಜಸೇ ದೃಷ್ಟಿ ತಸೇ ಸೃಷ್ಟಿ. ಇವತ್ತು ದಡ್ಡಿ ಗ್ರಾಮದಲ್ಲಿ ಫ್ರೀ ಐ ಚೆಕಪ್ ಕ್ಯಾಂಪ್ ಮಾಡಕತ್ತೀವಿ. ಇಲ್ಲಿ ಚೆಕಪ್ ಮಾಡಿಸ್ಕೊಂಡವರಿಗೆ ಒಂದು ಫ್ರೀಯಾಗಿ ಚಶ್ಮಾ ಕೊಟ್ಟು ಫ್ರೀಯಾಗಿ ಔಷಧ ಕೊಡ್ತೀವಿ. ಆಮೇಲೆ ಆಪರೇಷನ್ ಮಾಡೋದು ಕಡಿಮೆ ದರದಾಗ ಆಪರೇಷನ್ ಮಾಡ್ತೀವಿ. ಮೇಡಮ್, ಇಲ್ಲಿ ಎಷ್ಟು ದಿನ ತಾವು ಉಚಿತ ಆರೋಗ್ಯ ಶಿಬಿರ ಇಟ್ಟಿದ್ದೀರಾ? ಎಷ್ಟು ದಿನ? ಇಂದು ಮತ್ತು ನಾಳೆ, ಅಂದ್ರೆ ಆಗಸ್ಟ್ 14 ಮತ್ತು 15 ಮುಂಜಾನೆ 8:30 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಇಲ್ಲಿ ನಾವು ಚೆಕಪ್ ಮಾಡ್ತೀವಿ. ಚೆಕಪ್ ಜೊತೆ ಮುಂಜಾನೆ ನಾಷ್ಟ, ಮಧ್ಯಾಹ್ನ ಊಟ ಮತ್ತು ಸಾಯಂಕಾಲ
ಚಾದ ವ್ಯವಸ್ಥೆನೂ ಎಲ್ಲ ಜನರಿಗೆ ವ್ಯವಸ್ಥೆ ಮಾಡ್ತೀವಿ. ಯಾವ್ಯಾವ ರೀತಿ ಚೆಕಪ್ ಮಾಡ್ತಾ ಇದ್ದಾರೆ ಮೇಡಮ್ ಕಣ್ಣಿಂದ? ಇಲ್ಲಿ ಕಣ್ಣಿಂದ ನಾವು ಮಷಿನ್ ತಗೊಂಡ್ ಬಂದಿದ್ದೀವಿ, ಮಷಿನ್ದಾಗ ಚಶ್ಮಾ ಚೆಕಪ್ ಆಗ್ತೈತಿ, ನಂಬರ್ ಕೊಡ್ತೀವಿ. ಆಮೇಲೆ ಬೇರೆ ಯಾರಿಗಾದ್ರು ಮೆಡಿಸಿನ್ ಎಲ್ಲ ಬೇಕಿದ್ರೆ ಮೆಡಿಸಿನ್ ಕೊಡ್ತೀವಿ. ಅದಕ್ಕಿಂತ ಜಾಸ್ತಿ ಏನಾದ್ರು ಬೇಕಿದ್ರೆ ಹಾಸ್ಪಿಟಲ್ ರೆಫರೆನ್ಸ್ ಕಾರ್ಡ್ ಕೊಡ್ತೀವಿ, ಕಾರ್ಡ್ ತಗೊಂಡ್ ಬಂದ್ರೆ ಅಲ್ಲೇ ಹಾಸ್ಪಿಟಲ್ದಾಗ ಫ್ರೀಯಾಗಿ ಚೆಕಪ್ ಆಗ್ತೈತಿ. ತಮ್ಮ ಹೆಸರು? ನಾನು ಡಾಕ್ಟರ್ ಸ್ನೇಹ ಮಾತಾಡ್ತಾ ಇದ್ದೀನಿ.